ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಆನ್ಲೈನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ SBI ಕ್ಲರ್ಕ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ. ಅಂದರೆ SBI ಬ್ಯಾಂಕಿನಲ್ಲಿ ದೊಡ್ಡ ನೇಮಕಾತಿ, ಅಂದರೆ SBI ಎಕ್ಸಾಮ್ದು ಯಾವ ಡೇಟ್ ಯಾವಾಗ, ಹಾಗೆ ವೇಕೆನ್ಸಿ ಎಷ್ಟಿದ್ದಾವೆ, ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ. ಹಾಗೆ ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಮುಗಿದ ತಕ್ಷಣ ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಲರ್ನ್ ಆನ್ಲೈನ್ ವತಿಯಿಂದ ನಿಮಗೆ ಉಚಿತವಾಗಿ ಬ್ಯಾಂಕಿಂಗ್ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲೇ ಉಚಿತವಾಗಿ ಬ್ಯಾಂಕಿಂಗ್ ಕೋಚಿಂಗ್ ಕೊಡ್ತಾ ಇರೋಂಥ ಏಕೈಕ ಸಂಸ್ಥೆ ಲರ್ನ್ ಆನ್ಲೈನ್. ಸೊ ಅದೇ ಥರ ನಿಮಗೆ ಆಫ್ಲೈನಲ್ಲಿ ಕೂಡ ಅವೈಲಬಲ್ ಇದೆ. ಏನಪ್ಪ ಅಂದರೆ ಆನ್ಲೈನ್ ನಿಮಗಿದ್ದೇ ಇರುತ್ತೆ, ಹಾಗೆ ಆಫ್ಲೈನ್ ಬ್ಯಾಚಸ್ಸು ಮತ್ತೆ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 1 ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಈ ನಂಬರಿಗೆ 6362 5379 42, ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ದಲ್ಲಿ ಕೇಳಬಹುದು. ಓಕೆನಾ? ಹಾಗಿದ್ರೆ ಬನ್ನಿ, ಇನ್ನು ಹೆಚ್ಚಿನ ಸಮಯ ವೇಸ್ಟ್ ಮಾಡಿದೆ, ಏನಪ್ಪ ಇದು SBI ಕ್ಲರ್ಕ್ ನೋಟಿಫಿಕೇಶನ್ ನೋಡ್ಕೊತಾ ಹೋಗೋಣ. ಶೆಡ್ಯೂಲ್ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಿಮ್ಗೆ ಗೊತ್ತು SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಿಂದ ನಮಗೆ ನೋಟಿಫಿಕೇಶನ್ ಅಂತಂದರೆ SBI ಕ್ಲರ್ಕ್ ನೋಟಿಫಿಕೇಶನ್ ಬಂದಿದೆ ಆಲ್ರೆಡಿ. ಸೊ ಹಾಗಾದರೆ ಅದು ಯಾವುದು ಪೋಸ್ಟು? ಕ್ಲರ್ಕ್ ಅಂತ ಹೇಳಿದೆ, ಜೂನಿಯರ್ ಅಸೋಸಿಯೇಟ್ಸ್. ಸೊ ಎಷ್ಟಪ್ಪ ವೇಕೆನ್ಸಿ ಇದೆ? 5486 ವೇಕೆನ್ಸಿಗಳಿದ್ದಾವೆ ಸ್ನೇಹಿತರೆ. ಇದು ಕ್ಯಾಟಗರಿ ಬಂದುಬಿಟ್ಟು ಗೌರ್ಮೆಂಟ್ ಜಾಬ್ಸ್, ಎಲ್ರಿಗೂ ಗೊತ್ತು. ಹಾಗೆ ಅಪ್ಲಿಕೇಶನ್ ಮೋಡ್ ಯಾವ ಥರ ಇರುತ್ತೆ, ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ ಯಾವ ಥರ ನಾವು ಅಪ್ಲೈ ಮಾಡ್ತೀವಲ್ಲ, ರೀಸೆಂಟಾಗಿ ನಾವು IBPS ಕ್ಲರ್ಕ್ ಆಗಿರಲಿ PO ಆಗಿರಲಿ ಹೇಗೆ ಅಪ್ಲೈ ಮಾಡಿದ್ವಿ, ಆನ್ಲೈನ್ ಮೋಡಲ್ಲ, ಇದು ಕೂಡ ಆನ್ಲೈನ್ ಮೋಡಲ್ಲೇ ಇರುತ್ತೆ. ಯಾಕಂದರೆ ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನ್, ಅಂದರೆ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಅದರ ಮಾರ್ಕ್ಸ್ ಕಾರ್ಡನ್ನು ಅಂದರೆ ಅದರ ಮಾರ್ಕ್ಸನ್ನು ನೀವು ಅದರಲ್ಲಿ ಎಂಟ್ರಿ ಮಾಡೋಕ್ಕಿರುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಹಾಗೆ ಕೆಲವೊಂದು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಲ್ಲಿ, ಅದ್ರ ಥರ ಇರುತ್ತೆ, ಆಧಾರ್ ಕಾರ್ಡ್ ಆಗಿರಲಿ, ಇನ್ನಿತರ ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ನೀವಲ್ಲಿ ಐಡೆಂಟಿಟಿ ಪ್ರೂಫನ್ನು ಪ್ರೊವೈಡ್ ಮಾಡಬೇಕು. ಈ ಥರ ಆನ್ಲೈನ್ ಏನಿದೆಯಲ್ಲ ಅಪ್ಲಿಕೇಶನ್ ಮೋಡ್ ಈ ಥರ ಇರುತ್ತೆ. ಹಾಗೆ ಏನಪ್ಪ ರಿಜಿಸ್ಟ್ರೇಷನ್ ಡೇಟ್ ಅಂದರೆ, 7ನೇ ಸೆಪ್ಟೆಂಬರಿಂದ 27ನೇ ಸೆಪ್ಟೆಂಬರ್ವರೆಗೂ ಟೈಮ್ ಇದೆ. ಅಂದರೆ 7ನೇ ಸೆಪ್ಟೆಂಬರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, 27ರವರೆಗೂ ನಿಮಗೆ ಕಾಲಾವಕಾಶ ಇದೆ. ಅಂದರೆ 27ರವರೆಗೂ ಕಾಯ್ತೀರಾ? ಬೇಡ ರೀ, ಬೇಗ ಹಾಕಿ. ಯಾಕೆ ಹೇಳಿ, ಅದ್ರ ನೀವು ಲಾಸ್ಟ್ ಅನ್ಕ ಇದ್ರೆ ಅಂದರೆ 26 ಅಥವಾ 27ಕ್ಕೆ ಹಾಕ್ತೀನಿ ಬಿಡಿ ಸರ್ ಅಂತಂದರೆ, ಆ ಟೈಮಲ್ಲಿ ಸರ್ವರ್ ಬ್ಯುಸಿ ಇದ್ರೆ ಏನು ಮಾಡ್ತೀರಾ? ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ, ನಿಮ್ಮ ಪ್ರಿಪ್ರೇಷನ್ ಅಂತ ಹೇಗಿದೆಯಲ್ಲ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಓಕೆನಾ? ಹಾಗೆ ಎಕ್ಸಾಮ್ ಡೇಟ್ ಅಂದರೆ ಸಾರಿ ಎಕ್ಸಾಮ್ ಮೋಡ್ ಆನ್ಲೈನಲ್ಲಿ ಇರುತ್ತೆ. ಎಕ್ಸಾಮ್ ನಿಮಗೆ ಒಂದು ಮಾನಿಟರ್ ಕೊಟ್ಟಿರ್ತಾರೆ, ಹಾಗೆ ಒಂದು ಏನಪ್ಪ ಅಂದರೆ ರಫ್ ಶೀಟ್ ಥರ ಕೊಡ್ತಾರೆ, ಅಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಯಾವ ಥರ ಸ್ಕ್ರೀನ್ ನಿಮಗೆ ಇರುತ್ತಲ್ಲ, ಈಗ ಮಾನಿಟರ್ ಏನಂದರೆ ನೀವು ಸ್ಕ್ರೀನ್ ನೋಡ್ಕೊಂಡು, ಅಂದರೆ ಮಾನಿಟರ್ ನೋಡಿಕೊಂಡು ನೀವು ಅದನ್ನ ಸಾಲ್ವ್ ಮಾಡ್ಕೊಂಡು ಅಲ್ಲೇ ಎಂಟ್ರಿ ಮಾಡೋಕ್ಕಿರುತ್ತೆ, ಯಾವ ಆಪ್ಷನ್ ಬಂತಂತ ನೀವಲ್ಲಿ ಟಿಕ್ ಮಾಡೋಕ್ಕಿರಿ. ಈ ಥರ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ಇರುತ್ತೆ. ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅಂದರೆ ಯಾವ ಥರ ಇರುತ್ತೆ? ಪ್ರಿಲಿಮ್ಸ್ ಹಾಗೆ ಮೇನ್ಸ್ ಲೆವೆಲ್, ಬಿಕಾಸ್ ಇದು ಕ್ಲರ್ಕ್ ಲೆವೆಲ್ ಆಗಿರೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಸ್ಟೇಜ್ ಇರುತ್ತೆ. ಬಟ್ PO ಆಗಿದ್ದರೆ ಇಂಟರ್ವ್ಯೂ ಕೂಡ ಆ್ಯಡ್ ಆಗ್ತಾ ಇತ್ತು. ಸೊ ಇಲ್ಲಿ PO ಇಲ್ಲ ಅಂದರೆ ಇಂಟರ್ವ್ಯೂ ಇಲ್ಲ. ಯಾಕೆ ಹೇಳಿ, ಇದು PO ಎಕ್ಸಾಮ್ ಅಲ್ಲ, ಇದು ಕ್ಲರ್ಕ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೇ ಲೆವೆಲ್ ಇರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 26,000ದಿಂದ 29,000ವರೆಗೆ ಇರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಕಡೆಗೆ ಅಂದರೆ ಸ್ಯಾಲ್ರಿ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಕಡೆ ತನಕ ಕೊಟ್ಟಿದ್ದೆ, ಅಂದರೆ ಕಡೆಯದೊಂದು ಅಂದರೆ ಕೊನೆಯದೊಂದು ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಹಾಗೆ ಆಫೀಷಿಯಲ್ ವೆಬ್ಸೈಟ್ ಬಂದುಬಿಟ್ಟು SBI.co.in ಅಂತ, ಅಂದರೆ ಇದರ ಆಫೀಷಿಯಲ್ ವೆಬ್ಸೈಟ್. ಈ ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಏನು ಮಾಡ್ಬೋದು, ರಿಜಿಸ್ಟರ್ ಮಾಡ್ಕೋಬಹುದು. ಓಕೆನಾ? ಹಾಗಾದರೆ ನೋಡಿ ಏನಪ್ಪ ಇನ್ನೊಂದು ಶೆಡ್ಯೂಲ್ ಅಂದರೆ, ಇದು ಎಕ್ಸಾಮ್ ಡೇಟ್ ಯಾವ ಥರ ಹೋಗುತ್ತೆ ಅಂದರೆ, 6 ಸೆಪ್ಟೆಂಬರ್ಗೆ ನೋಟಿಫಿಕೇಶನ್ ಬಂದಿದೆ ನಮಗೆ, ಬಟ್ ಸ್ಟಾರ್ಟ್ ಆಗಿರೋದು ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ, ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು 7ನೇ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ, 27 ಲಾಸ್ಟ್ ಡೇಟ್ ಇದೆ. ಅಕ್ಟೋಬರ್ನಂದು PET ಬಿಡ್ತಾರೆ, ಅಂದರೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಇರುತ್ತೆ. ಅಂದರೆ ಇವಾಗ ಇದು SC ST ಆಗಿರಲಿ, ಎಕನಾಮಿಕ್ ವೀಕರ್ ಸೆಕ್ಷನ್ ಆಗಿರಲಿ, ಈ ಥರದವ್ರು ಅಂದರೆ ಈ ಥರ ಕ್ಯಾಟಗರಿಯಲ್ಲಿ ಇದ್ದವರಿಗೆ ಈ ಥರ PET ಎಕ್ಸಾಮ್ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಈ ಥರ ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ಕೊಡ್ತಾರೆ, ಅದು ಯಾವಾಗ, ಅಕ್ಟೋಬರ್ನಲ್ಲಿ. ಸೊ SBI ಕ್ಲರ್ಕ್ದು ಯಾವಾಗ ಅಡ್ಮಿಟ್ ಕಾರ್ಡ್ ಬಿಡೋದು, ಅಂದರೆ ಹಾಲ್ ಟಿಕೆಟನ್ನು ಯಾವಾಗ ಕೊಡ್ತಾರಪ್ಪ ಅಂದರೆ, ಅಕ್ಟೋಬರ್ 20 2022ಗೆ ಹಾಲ್ ಟಿಕೆಟ್ ಕೂಡ, ಅಂದರೆ ಅಡ್ಮಿಟ್ ಕಾರ್ಡ್ ಕೂಡ ಅಕ್ಟೋಬರ್ ಅಂದೇ ಬರುತ್ತೆ. ಹಾಗಾದರೆ ಎಕ್ಸಾಮ್ ಯಾವಾಗ ಸರ್? ಅಂದರೆ ನವೆಂಬರ್ ತಿಂಗಳಲ್ಲಿ ನಿಮಗೆ SBI ಕ್ಲರ್ಕ್ದು ಎಕ್ಸಾಮ್ ಇರುತ್ತೆ. ಅಂದರೆ ಯಾವ ಡೇಟು, ಅದು ಸ್ಟಾರ್ಟಿಂಗಲ್ಲಿ ಆಗಿರ್ಬೋದು ಅಥವಾ ಎಂಡಲ್ಲಿ ಆಗಿರ್ಬೋದು ಅಥವಾ ಮಿಡಲಲ್ಲಿ ಆಗಿರೋದ್ರು ಆಗಿರ್ಬೋದು. ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನ್ ನೀನು ಯಾವತ್ತೂ ಸ್ಟಾಪ್ ಮಾಡೋಕೆ ಹೋಗ್ಬೇಡಿ, ಅದನ್ನ ಕಂಟಿನ್ಯೂ ಇನ್ನೂ ಜಾಸ್ತಿ ಹಾಕ್ಕೊಂತ ಹೋಗಿರಲಿ. ಸೊ ನವೆಂಬರಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಪ್ರಿಲಿಮ್ಸು, ಹಾಗೆ ನವೆಂಬರಲ್ಲೇ ನಿಮಗೆ ರಿಸಲ್ಟ್ ಕೂಡ ಅವೈಲಬಲ್ ಇರುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಮೇನ್ಸ್, ಪ್ರಿಲಿಮ್ಸ್ ಆದ ತಕ್ಷಣ ಏನಿರುತ್ತೆ, ಮೇನ್ಸ್ ಲೆವೆಲ್. ಪ್ರಿಲಿಮ್ಸ್ ಯಾರೆಲ್ಲ ಕ್ಲಿಯರ್ ಮಾಡಿರ್ತಾರೆ ಅಂದರೆ, ಕಟ್ ಆಫ್ ಯಾರು ಕ್ಲಿಯರ್ ಮಾಡಿರ್ತಾರಲ್ಲ ಅವ್ರಿಗೆ ಮೇನ್ಸ್ ಲೆವೆಲ್, ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಾ. ನೆಕ್ಸ್ಟ್ ಲೆವೆಲ್ ಅಂದರೆ ಯಾವಾಗಿರುತ್ತೆ ಅಂದರೆ, ಡಿಸೆಂಬರಲ್ಲಿ ನಿಮಗೆ ಇದರ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಅಂದರೆ ಮೇನ್ಸ್ ಲೆವೆಲ್ದು ಅಡ್ಮಿಟ್ ಕಾರ್ಡು ಡಿಸೆಂಬರಲ್ಲಿ ಸಿಕ್ಕರೆ, ಇದೇ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಯಾವುದು? ಮೇನ್ಸ್ ಲೆವೆಲ್.
ಸೊ ಗೊತ್ತಾಯ್ತಲ್ಲ ಯಾವಾಗ 6th ಸೆಪ್ಟೆಂಬರ್ ಇಂತ ಜನವರಿ ಅಂದ್ರೆ ಮುಂದಿನ ವರ್ಷ ಜನವರಿವರೆಗೂ ಈ ತರ ಇರುತ್ತೆ ಇದರ ಶೆಡ್ಯೂಲ್. ಹಾಗಾದ್ರೆ ವೇಕೆನ್ಸಿ 5486 ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಈ ವರ್ಷ ಒಟ್ಟು ಟೋಟಲ್ ಆಗಿ 5486 ವೇಕೆನ್ಸಿ ಇದಾವೆ. ಅದರಲ್ಲಿ ನಮಗೆ ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದ್ರೆ 51 SC ಕ್ಯಾಟಗರಿಯಲ್ಲಿ ಇದ್ರೆ 22 ST ಅಲ್ಲಿದೆ, OBC ದಲ್ಲಿ 85 ಇದೆ, EWS ಅಲ್ಲಿ ಈ ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲಿ 31 ಇದೆ, ಜನರಲ್ ಕ್ಯಾಟಗರಿಯಲ್ಲಿ 127 ಇದೆ. ಈ ತರ ಒಟ್ಟು ಕರ್ನಾಟಕದಲ್ಲಿ ಒಟ್ಟು ಎಷ್ಟು ವೇಕೆನ್ಸಿ ಇದಾವೆ SBI ಕ್ಲರ್ಕ್ ಅಲ್ಲಿ ಅಂದ್ರೆ 316 ವೇಕೆನ್ಸಿಗಳಿದಾವೆ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು? 5008 ಇದೆ. ಎಲ್ಲ ಭಾರತದಲ್ಲಿ ಅಂದ್ರೆ ಎಲ್ಲ 28 ರಾಜ್ಯಗಳು ಮತ್ತೆ 8 ಯೂನಿಯನ್ ಟೆರಿಟರಿ ಎಲ್ಲಾನು ಸೇರಿಸಿ ನಿಮಗೆ 5008 ಏನಿದಾವೆ ಟೋಟಲ್ ಆಗಿ ವೇಕೆನ್ಸಿ. ಸರ್ ಮತ್ತೆ 5486 ವೇಕೆನ್ಸಿ ಅಂತೀರಾ, ಇಲ್ಲಿ 5008 ಇದೆಯಲ್ಲ ಅಂತ ಅನ್ಬೋದು. ಬ್ಯಾಕ್ ಲಾಗ್ ವೇಕೆನ್ಸಿ ಅಂತ ಬರುತ್ತೆ ಅಂದ್ರೆ ಯಾರಾದ್ರೂ ಮಿಡಲ್ ಅಲ್ಲಿ ಜಾಬ್ ಡ್ರಾಪ್ ಔಟ್ ಮಾಡಿ ಹೋಗೋರು ಇರ್ತಾರೆ, ಅಥವಾ ಏನಾದ್ರೂ ರೀಸೆಂಟ್ ಆಗಿ ಡೆತ್ ಆಗಿರ್ತಾರೆ, ಅಥವಾ ಏನಾದ್ರೂ ಒಂಥರ ಈ ತರ ಅವಘಡನೆ ನಡೆದಿರುತ್ತೆ, ಅಥವಾ ಬಿಟ್ಟು ಹೋಗಿರ್ತಾರೆ ಜಾಬ್. ಸೊ ಅವಾಗ ಏನಾಗುತ್ತೆ ಒಂದು ಇಲ್ಲ ಈ ತರ ಆಗಿರುತ್ತೆ ಅಂದ್ರೆ ಕೆಲವೊಂದ್ಸಲ ಈಗ ಕರ್ನಾಟಕದಲ್ಲಿ ಎಕ್ಸಾಮ್ ಅಂತಂದ್ರೆ ಕನ್ನಡ ಅವರಿಗೆ ಪ್ರೊಫಿಷಿಯನ್ಸಿ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಕೆಲವೊಂದ್ಸಲ ಈಗ ಮೇನ್ಸ್ ಲೆವೆಲ್ ಕ್ಲಿಯರ್ ಮಾಡಿಕೊಂಡು ಲಾಸ್ಟಿಗೆ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತಿದ್ದಾಗ ಅದ್ರಲ್ಲಿ ಫೇಲ್ ಆದ್ರೆ ಅದು ಏನಾಗುತ್ತೆ ಬ್ಯಾಕ್ ಲಾಗ್ ವೇಕೆನ್ಸಿ ಆಗಿ ಹೊರಹೊಮ್ಮುತ್ತೆ. ಅಂದ್ರೆ ಬ್ಯಾಕ್ ಲಾಗ್ ವೇಕೆನ್ಸಿ ಅಲ್ಲಿ ವೇಕೆನ್ಸಿ ಉಳಿಯುತ್ತೆ. ಆ ತರ ವೇಕೆನ್ಸಿ ಇರೋದ್ರೆ ಎಷ್ಟಿದಾವೆ? 478 ಇದೆ ಟೋಟಲ್ ಆಗಿ. ಓವರ್ಆಲ್ ಇಂಡಿಯಾದಲ್ಲಿ 478 ಇದೆ. ಸೊ ಇದೆರಡು ಆ್ಯಡ್ ಮಾಡಿದಾಗ 5486 ವೇಕೆನ್ಸಿಗಳು ಒಟ್ಟು ಭಾರತದಂತ ಇದಾವೆ. ಅಂದ್ರೆ ಭಾರತದಲ್ಲಿ ಒಟ್ಟು 5486 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಓಕೆನಾ, ಅರ್ಥ ಆಯ್ತಲ್ಲ, ಬನ್ನಿ. ಹಾಗಾದ್ರೆ ನಮ್ಗೆ ನೋಡ್ಕೊಂಡ್ವಿ ವೇಕೆನ್ಸಿ ಎಷ್ಟಿದಾವೆ ಅಂತ. ಸರ್ ನಾನು ಎಕ್ಸಾಮ್ ಬರೆಯೋಕೆ ಎಲಿಜಿಬಲ್ ಇದೀನಾ ನೋಡೋಣ ಬನ್ನಿ. ಸೊ ನೀವು ಸಿಟಿಜನ್ಶಿಪ್ ಆಫ್ ಇಂಡಿಯಾ ಆಗಿರಬೇಕು. ಸೊ ಆಬ್ವಿಯಸ್ಲಿ ಹಾಗೆ ಆಗಿರ್ತಾರೆ, ಬಿಕಾಸ್ ಕರ್ನಾಟಕದಲ್ಲಿ ಈಗ ನಮ್ಮ ಕ್ಲಾಸಸ್ ನೋಡ್ತಾ ಇರೋರು ಅಂದರೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದೀರಾ, ಕೆಲವೊಬ್ಬರು ಬೇರೆ ಸ್ಟೇಟ್ಸ್ ಅವರು ಇದ್ದೀರಾ ಕನ್ನಡ ಬರೋರು. ಸೊ ಅವರು ಕೂಡ ಒಟ್ಟು ಇಂಡಿಯಾದವರು ಇದ್ದೀರಾ. ಸೊ ಖಂಡಿತ ನೀವು ಸಿಟಿಜನ್ಶಿಪ್ ಆಫ್ ಇಂಡಿಯಾ ಆಗೇ ಆಗಿರ್ತೀರಾ. ಸೊ ಇದು ನೀವು ಕ್ರೈಟೀರಿಯಾನ ಪಾಸ್ ಮಾಡೇ ಮಾಡ್ತೀರಾ. ಹಾಗಾದ್ರೆ ಇನ್ನೊಂದು ಎಲಿಜಿಬಿಲಿಟಿ ಏನಿರಬೇಕಂದ್ರೆ ನಿಮಗೆ ಮಿನಿಮಮ್ ಏಜ್ 20 ಇಯರ್ ಇರಲೇಬೇಕು, ಅಂದರೆ 20 ವರ್ಷ ಇರಲೇಬೇಕು. ಮ್ಯಾಕ್ಸಿಮಮ್ 28 ಇರಬೇಕು, ಅಂದರೆ 20 ರಿಂದ 28 ವರೆಗೂ ನೀವು ಎಕ್ಸಾಮನ್ನು ಬರಿಬೋದು. ಸರ್ ನಂಗೆ 19 ಇದೆ, ನಾನು ಎಕ್ಸಾಮ್ ಬರಿಬೋದಾ? ಇಲ್ಲ, ಯಾಕಂದರೆ ನೀವು 20 ವರ್ಷ ಆಗಿರಲೇಬೇಕು. ಹಾಗೆ ಇನ್ನೊಂದೇನಪ್ಪ ಅಂದರೆ ಮ್ಯಾಕ್ಸಿಮಮ್ 28 ವರ್ಷ. ಸರ್ ನಂಗೆ 29 ವರ್ಷ ಇದೆ, ನಾನು ಬರಿಬೋದಾ? ಬರಿಬೋದು, ಬಟ್ ನೋಡೋಣ, ಅದಕ್ಕೂ ಮುಂಚೆ ಹೋಗ್ತೀನಿ. ಯಾಕೆ ಹೇಳಿ, ಏಜ್ ರಿಲ್ಯಾಕ್ಸೇಷನ್ ಅನ್ನೋ ಒಂದು ಸಪ್ರೇಟ್ ಕ್ಯಾಟಗರಿ ಬರುತ್ತೆ, ಬಿಕಾಸ್ ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರಿ ವೈಸ್ ರಿಲೇಟ್ ಆಗಿರುತ್ತೆ. ಜನರಲ್ ಅಥವಾ OBC ಈ ತರ SC ST ದವರಿಗೆ ಈ ತರ 3 ಇಯರ್ 5 ಇಯರ್ ಅಂತ ಇರ್ತದೆ. ಅದು ನೋಡೋಣ. ಜನರಲ್ ಆಗಿ 20 ವರ್ಷದಿಂದ 28 ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ, ಅಂದ್ರೆ ಮಿನಿಮಮ್ 20, ಮ್ಯಾಕ್ಸಿಮಮ್ 28 ವರ್ಷ. ಸರ್ ನೀವು ಗ್ರಾಜ್ಯುಯೇಷನ್ ಮಿನಿಮಮ್ 21 ವರ್ಷ ಇದ್ದೇ ಇರುತ್ತೆ ರೀ, ಬಿಕಾಸ್ ಅಲ್ಲಿ ಏನಿರುತ್ತೆ ಗೊತ್ತಾ, ಎಜುಕೇಷನ್ ಕ್ವಾಲಿಫಿಕೇಶನ್ ಅಲ್ಲಿ ಮಿನಿಮಮ್ ನಿಮ್ದು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರಲೇಬೇಕು ಕ್ಲರ್ಕ್ ಅಲ್ಲಿ. ಬಟ್ ಇದೇ SBI PO ನೋಟಿಫಿಕೇಶನ್ ಬಿಡ್ತಾರೆ, PO ಅಲ್ಲಿ ನಿಮಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರ್ಬೇಕಂತ ಏನೂ ಇರಲ್ಲ. ಯಾಕಂದ್ರೆ SBI PO ಅಲ್ಲಿ ನೀವು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ರು ಕೂಡ ನೀವು ಅಪ್ಲೈ ಮಾಡಬಹುದು. ಸರ್ ನಾನು ಫೈನಲ್ ಡಿಗ್ರಿ ಇದ್ದೀನಿ ಬಟ್ 21 ವರ್ಷ ಆಗಿದೆ ನನಗೆ, 20 ವರ್ಷ ಆಗಿದೆ, ಆದರೆ ನನಗೆ ಇವಾಗ ರೀಸೆಂಟಾಗಿ 21 ವರ್ಷ ನಡೀತಿದೆ, ನಾನು ಅಪ್ಲೈ ಮಾಡ್ಬೋದು? ಹೌದು, ಅಪ್ಲೈ ಮಾಡ್ಬೋದು. ಯಾವುದು? SBI PO. ಬಟ್ SBI ಕ್ಲರ್ಕ್ ಅಪ್ಲೈ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಮದು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರಲೇಬೇಕು. ಈ ಥರ ಇದೆ ಸ್ನೇಹಿತರೆ, ಅದು ರೆಕಗ್ನೈಸೇಷನ್ ಬೋರ್ಡ್ ಇಂತ 20 ವರ್ಷದಿಂದ 28 ವರ್ಷ ಇರಲೇಬೇಕು. ಹಾಗಾದ್ರೆ ಹೇಳಿದೆ ಕ್ರೈಟೀರಿಯಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಏನಂತ. SC ST ಯಾರು ಇರ್ತಾರಲ್ಲ ಅವರು 5 ವರ್ಷ ತನಕ ಇದೆ, ಅಂದ್ರೆ 28 ಮ್ಯಾಕ್ಸಿಮಮ್ ಇದ್ರೆ 5 ವರ್ಷ ಅಂದ್ರೆ ಎಷ್ಟಾಯ್ತು? 33 ಈ ಏಜ್ ವರೆಗೂ ನೀವು ಬರಿಬಹುದು. ಯಾರು SC ST ಇದ್ದಾರೋ 33 ಏಜ್ ವರೆಗೂ ಬರಿಬಹುದು. ಹಾಗಾದ್ರೆ OBC ಅಲ್ಲಿ 3 ವರ್ಷ ಅಂದ್ರೆ 31 ವರ್ಷ ತನಕ ಬರಿಬಹುದು OBC ಕ್ಯಾಟಗರಿಯಲ್ಲಿ ಇದ್ದವರು. ಸೊ PWD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಇದ್ದವರು 10 ವರ್ಷ ಅಂದ್ರೆ 38 ವರ್ಷ ತನಕ ಬರಿಬಹುದು ಅವರು. ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಇರ್ತಾರಲ್ಲ ಅವರು 5 ವರ್ಷ ಅಂದ್ರೆ 33. ಈ ತರ ಕ್ರೈಟೀರಿಯಾ ಇದೆ ರೀ. ವಿಡೋಸ್ ಅಥವಾ ಡೈವರ್ಸ್ಡ್ ವುಮೆನ್ ಅಂತ ಇರ್ತಾರಲ್ಲ, ವಿಡೋಸ್ ಅಥವಾ ಡೈವರ್ಸ್ ಆಗಿರುವಂತ ವುಮೆನ್ ಅವ್ರು ಏನಾದ್ರು SBI ಕ್ಲರ್ಕ್ ಬರಿತೀನಿ ಅಂತಿದ್ರೆ ಅವ್ರಿಗೆ 9 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, ಅಂದ್ರೆ ಅವರು 37 ವರ್ಷ ತನಕ ಅವರು ಬರಿಬಹುದು. 37 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಅವರಿಗೆ. ಈ ತರ ಇದೆ ನೋಡಿ ಏಜ್ ರಿಲ್ಯಾಕ್ಸೇಷನ್. ಮೇಜರ್ ಆಗಿ ನಮ್ಗೆ ಸಿಗೋದು SC ST ಮತ್ತೆ OBC ಮತ್ತೆ ಈ ತರ PWD ಅಂದ್ರೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಈ ತರ. ಓಕೆನಾ, ಬನ್ನಿ. ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಎಕ್ಸಾಮ್ದು ನಾವು ನೋಡ್ಕೊಂಡಿವಿ, ಎಲಿಜಿಬಿಲಿಟಿ ಇದ್ದೀವಿ. ಸರ್ ಯಾವ ತರ ಇರುತ್ತೆ? ಸರ್ ನಾವು ಎಲಿಜಿಬಲ್ ಇದ್ದೀವಿ ಸರ್, ನಮ್ದು ಗ್ರಾಜುಯೇಷನ್ ಆಗಿದೆ, ನಾವು ಎಕ್ಸಾಮ್ನ ಬರಿಬೇಕಂತ ಡಿಸೈಡ್ ಆಗಿದ್ದೀವಿ, ಯಾಕಂದ್ರೆ ನಾವು ಎಲಿಜಿಬಲ್ ಇರೋದ್ರಿಂದ. ಯಾವ ತರ ಪ್ಯಾಟರ್ನ್ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್? ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದ್ರೆ 3 ಸೆಕ್ಷನ್ ಇರುತ್ತೆ ಸ್ನೇಹಿತರೆ, ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಅಂತ 3 ಸೆಕ್ಷನ್. ಇದು ಯಾವ್ದಂದ್ರೆ ಪ್ರಿಲಿಮ್ಸ್,
ಇದು ಎಕ್ಸಾಮ್ ಯಾವ್ದು ಅಂದ್ರೆ ಪಿ ಆರ್ ಇ ಎಲ್ಲ ಎಂ ಎಸ್ ಇದು ಪ್ರಿಲಿಮ್ಸ್ ಎಕ್ಸಾಮ್ ನಾನು ಹೇಳಿದೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡು ಲೆವೆಲ್ ಇರುತ್ತೆ ಎಕ್ಸಾಮು ಇದು ಯಾವುದಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಒಟ್ಟು ನಿಮಗೆ ಇಂಗ್ಲಿಷ್ 30 ಪ್ರಶ್ನೆಗಳಿದ್ದರೆ 30 ಮಾರ್ಕ್ಸ್ ಇರುತ್ತೆ ಟೋಟಲ್ ಡ್ಯೂರೇಷನ್ ಬಂದುಬಿಟ್ಟು 20 ನಿಮಿಷ ಇರುತ್ತೆ ಅಂದರೆ ಇದು ಸರ್ ಇವಾಗ ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಿತಿರ್ತೀನಿ ಸರ್ ಹಾಗಾದರೆ ನ್ಯೂಮರಿಕಲ್ ಎಬಿಲಿಟಿ ನನಗೆ ಗೊತ್ತಿರುತ್ತೆ ಸೊ ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನ್ಯೂಮರಿಕಲ್ ಎಬಿಲಿಟಿ ಅಂದರೆ ಎರಡು ಸೇರಿ ಈಗ ನನಗೆ 40 ನಿಮಿಷ ಕಾಲಾವಕಾಶ ಸಿಗುತ್ತೆ ನಾನು ಫಸ್ಟ್ ನ್ಯೂಮರಿಕಲ್ ಎಬಿಲಿಟಿನ ನೋಡ್ಕೊಂಡು ಬರ್ತೀನಿ ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡ್ಬೋದಾ ಇಲ್ಲ ರೀ ಹಂಗಾಗಲ್ಲ ಯಾಕಂದರೆ ಸೆಕ್ಷನಲ್ ಟೈಮಿಂಗ್ ಅಂತ ಇರುತ್ತೆ ಇವಾಗ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಆ ಸೆಕ್ಷನ್ ಇರುತ್ತಲ್ಲ 20 ನಿಮಿಷ ಕಾಲಾವಕಾಶ ಇರುತ್ತೆ ಆ 20 ನಿಮಿಷ ನೀವು ಬರೀ ಇಂಗ್ಲಿಷ್ ಪ್ರಶ್ನೆಗಳನ್ನೇ ನೋಡ್ಬೋದು ಬೇರೆ ನ್ಯೂಮರಿಕಲ್ ಎಬಿಲಿಟಿ ರೀಸನಿಂಗ್ ನೋಡೋಕ್ಕಾಗಲ್ಲ ಯಾಕಂದರೆ ಅದು ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಸೆಕ್ಷನಿಗೆ ಹೋಗೋಕ್ಕೆ ಅವಕಾಶ ಇರೋದು ಈ ಥರ ಇರೋದ್ರಿಂದ ಈ 20 ನಿಮಿಷ ನೀವೇನಿರುತ್ತಲ್ಲ 30 ಕ್ವಶನ್ 30 ಮಾರ್ಕ್ಸ್ ಇದನ್ನು ಅಟೆಂಪ್ಟ್ ಮಾಡಲೇಬೇಕು ಅಥವಾ ಮಾಡದೇ ಇದ್ರೂ ನಡೆಯುತ್ತೆ ಬಟ್ ಅದನ್ನು ಅದರಲ್ಲೇ ಮಾತ್ರ ಆ ಸೆಕ್ಷನಲ್ಲಿ ಮಾತ್ರ ನಿಮಗೆ ಇರೋಕ್ಕೆ ಅವಕಾಶ ಇರೋದು ಅದಾದ ನಂತರ ನಿಮಗೆ ನ್ಯೂಮರಿಕಲ್ ಎಬಿಲಿಟಿ ಬರುತ್ತೆ ಅಲ್ಲಿ 35 ಪ್ರಶ್ನೆ ಇರುತ್ತೆ 35 ಮಾರ್ಕ್ಸ್ ಇರುತ್ತೆ ಅದು ಕೂಡ 20 ನಿಮಿಷ ಕಾಲಾವಕಾಶ ಇರುತ್ತೆ ಇದೇ ಥರ ರೀಸನಿಂಗ್ ಕೂಡ 35 ಪ್ರಶ್ನೆ 35 ಮಾರ್ಕ್ಸು 20 ನಿಮಿಷ ಕಾಲಾವಕಾಶ ಅಂದರೆ ಇಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ ಟೋಟಲ್ ಆಗಿ ಎಷ್ಟಪ್ಪ ಅಂದರೆ 1 ಅವರಲ್ಲಿ ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಯಾವುದು ಪ್ರಿಲಿಮ್ಸ್ ಅಂದರೆ 60 ನಿಮಿಷದಲ್ಲಿ ನಿಮಗೆ 100 ಮಾರ್ಕ್ಸ್ ಪೇಪರ್ ಅಂದರೆ 100 ಪ್ರಶ್ನೆ ಇರುವಂಥ 100 ಮಾರ್ಕ್ಸ್ ಪೇಪರ್ ಮುಗಿದು ಹೋಗುತ್ತೆ ಈ ಪ್ರಿಲಿಮ್ಸಲ್ಲಿ ನೀವು ಕಟ್ ಆಫನ್ನು ಕ್ಲಿಯರ್ ಮಾಡಿದರೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೀರಾ ಸರ್ ಕಟ್ ಆಫ್ ಬಗ್ಗೆ ಹೇಳ್ಕೊಡಿ ಖಂಡಿತ ನಾನು ಹೇಳಲ್ಲ ರೀ ಯಾಕಂದರೆ ಕಟ್ ಆಫ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಬಿಕಾಸ್ ಕಟ್ ಆಫ್ ಅನ್ನೋದು ಹೇಗಂದರೆ ನಿಮ್ಗೆ ಹೇಳ್ತಾರೆ ಎಕ್ಸಾಮ್ಕ್ಕಿಂತ ಮುಂಚೆ ಕಟ್ ಆಫ್ ಇಷ್ಟಿರುತ್ತೆ ಆ ಥರ ಇರೋದೇ ಇಲ್ಲ ರೀ ಕಟ್ ಆಫ್ ಯಾವಾಗ ಡಿಸೈಡ್ ಆಗುತ್ತೆ ಗೊತ್ತಾ ನೀವು ಎಕ್ಸಾಮನ್ನು ಬರೆದು ಬಂದ ಮೇಲೆ ಕಟ್ ಆಫ್ ಡಿಸೈಡ್ ಆಗೋದು ಬಿಕಾಸ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತಲ್ಲ ಈಸಿ ಇದ್ದರೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ ಮಾಡ್ರೇಟ್ ಇದ್ದರೆ ಮಾಡ್ರೇಟ್ ಆಗಿರುತ್ತೆ ಡಿಫಿಕಲ್ಟಿ ಇದ್ದರೆ ಕಟ್ ಆಫ್ ಕೂಡ ಕಡಿಮೆ ಆಗುತ್ತೆ ಅಂದರೆ ಕಟ್ ಆಫ್ ಕೂಡ 60 62 ಈ ಥರ ಕಟ್ ಆಫ್ ನಿಲ್ಲುತ್ತೆ ಸೊ ಅದಕ್ಕೋಸ್ಕರ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಧೈರ್ಯವಾಗಿ ಎಕ್ಸಾಮನ್ನು ಬರೀರಿ ಓಕೆನಾ ಬನ್ನಿ ಹಾಗಾದರೆ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ ನೆಕ್ಸ್ಟ್ ಯಾವ್ದು ಇರುತ್ತೆ ಮೇನ್ಸ್ ಇರುತ್ತೆ ಇದು ಯಾವುದು MAINS ಅಂದರೆ ಮೇನ್ಸ್ ಲೆವೆಲ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋ ತಕ್ಷಣ ನಿಮಗೆ ಮೇನ್ಸ್ ಲೆವೆಲ್ ಇರುತ್ತೆ ಮೇನ್ಸ್ ಲೆವೆಲಲ್ಲಿ ಯಾವ ಥರ ಇರುತ್ತೆ ಅಂದರೆ 40 ಪ್ರಶ್ನೆ ಅಂದರೆ ಇದು 4 ಸೆಕ್ಷನ್ ಆಗುತ್ತೆ ಇಂಗ್ಲೀಷ್ ಇರುತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂದರೆ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ ಈ ಥರ 4 ಸೆಕ್ಷನ್ಗಳು ನಿಮಗೆ ಬರುತ್ತೆ ಅದರಲ್ಲಿ ಮೇನ್ಸಲ್ಲಿ ಹಾಗಾದರೆ ಜನರಲ್ ಇಂಗ್ಲೀಷಲ್ಲಿ ಏನಿರುತ್ತೆ ಅಂದರೆ 40 ಪ್ರಶ್ನೆ ಇರುತ್ತೆ 40 ಮಾರ್ಕ್ಸ್ ಬಟ್ ಕಾಲಾವಕಾಶ ನಿಮಗೆ 35 ನಿಮಿಷ ಇರುತ್ತೆ ರೀ ಅಂದರೆ ಪ್ರಿಲಿಮ್ಸ್ಗೆ ಹೋಲಿಸಿದರೆ ನಿಮಗೆ ಇಲ್ಲಿ ಸ್ವಲ್ಪ ಸಮಯ ಜಾಸ್ತಿ ಸಿಗುತ್ತೆ ಎಲ್ಲಿ ಮೇನ್ಸಲ್ಲಿ ಬಿಕಾಸ್ ಪ್ರಶ್ನೆದು ಅದೇ ಥರ ಇರುತ್ತೆ 40 ಪ್ರಶ್ನೆ 40 ಮಾರ್ಕ್ಸ್ 35 ನಿಮಿಷ ನಿಮಗೆ ಟೈಮ್ ಸಿಗುತ್ತೆ ಆ್ಯಪ್ಟಿಟ್ಯೂಡಲ್ಲಿ ಹೇಗಂದರೆ 50 ಪ್ರಶ್ನೆ ಇರುತ್ತೆ 50 ಮಾರ್ಕ್ಸ್ ಇರುತ್ತೆ ಬಟ್ ಇಲ್ಲೂ ಕೂಡ ನಿಮಗೆ 45 ನಿಮಿಷಗಳ ಕಾಲಾವಕಾಶ ಸಿಗುತ್ತೆ ರೀಸನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಅಬಿಲಿಟಿ ಅಂದರೆ ರೀಸನಿಂಗು ಮತ್ತು ಕಂಪ್ಯೂಟರ್ ಇವೆರಡು ಮರ್ಜ್ ಆಗಿರುತ್ತೆ ಮರ್ಜ್ ಅಂದ್ರೇನು 40 ಪ್ರಶ್ನೆ ರೀಸನಿಂಗ್ ಆಗಿರ್ಬೋದು 10 ಪ್ರಶ್ನೆ ಕಂಪ್ಯೂಟರ್ ಆಗಿರ್ಬೋದು ಅಥವಾ 35 ಪ್ರಶ್ನೆ ರೀಸನಿಂಗ್ ಇರುತ್ತೆ 15 ಪ್ರಶ್ನೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುತ್ತೆ ಅಂದರೆ ಕಂಪ್ಯೂಟರ್ ಅಂದರೆ ಬೇಸಿಕ್ ನಾಲೆಜ್ ರೀ ಇನ್ಪುಟ್ ಔಟ್ಪುಟ್ ಡಿವೈಸ್ ಮತ್ತು ಕಂಪ್ಯೂಟರ್ ಬೇಸಿಕ್ ವರ್ಡು MS Excel ಈ ಥರ ಕೆಲವೊಂದು ಬೇಸಿಕ್ ಕ್ವಶನ್ಸ್ ಏನಿರುತ್ತಲ್ಲ ಕಂಪ್ಯೂಟರ್ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ ಹಿಸ್ಟ್ರಿ ಆಫ್ ದಿ ಕಂಪ್ಯೂಟರ್ ಮಾಡರ್ನ್ ಕಂಪ್ಯೂಟರ್ ವಿಚ್ ಇಸ್ ದ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಈ ಥರ ಕಂಪ್ಯೂಟರಲ್ಲಿ ನಿಮಗೆ ಬೇಸಿಕ್ ಕ್ವಶನ್ಸ್ಗಳಿರುತ್ತೆ ಅಂದರೆ ರೀಸನಿಂಗಲ್ಲಿ ನಿಮಗೆ ಇದು ಕೂಡ ಆ್ಯಡ್ ಆಗಿ ಬರುತ್ತೆ ಕಂಪ್ಯೂಟರ್ ಸೆಕ್ಷನ್ ಅಂತ ಬೇರೆ ಇರೋಲ್ಲ ಅಂದರೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತಲೇ ಸೆಕ್ಷನ್ ಬೇರೆ ಇರೋಲ್ಲ ರೀಸನಿಂಗ್ ಅಬಿಲಿಟಿಯಲ್ಲಿ ನಿಮಗೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಎರಡು ಕೂಡ ಇರುತ್ತೆ ಅಂದರೆ ಜಾಸ್ತಿ ಮೆಜಾರಿಟಿ ಪ್ರಶ್ನೆ ನಿಮಗೆ ರೀಸನಿಂಗ್ ಅಬಿಲಿಟಿಯಲ್ಲೇ ಸಿಗುತ್ತೆ ಬಟ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಕಡಿಮೆ ಇರುತ್ತೆ ಅಂದರೆ 10 12 15 ಪ್ರಶ್ನೆ ಈ ಥರ ಕಡಿಮೆ ಇರುತ್ತೆ ರೀಸನಿಂಗ್ ಅಬಿಲಿಟಿ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಒಟ್ ಇದಕ್ಕೆ ಸಮಯ ಎಷ್ಟಂದರೆ 45 ನಿಮಿಷ ಇರುತ್ತೆ 60 ಮಾರ್ಕ್ಸ್ ಇರುತ್ತೆ 50 ಪ್ರಶ್ನೆ ಅಂದರೆ 50 ಪ್ರಶ್ನೆಗೆ 60 ಮಾರ್ಕ್ಸು 45 ನಿಮಿಷ ಕಾಲಾವಕಾಶ ಮತ್ತು ಆಮೇಲೆ ಏನು ಬರುತ್ತೆ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಯಾಕಂದರೆ ಸರ್ ನಾನು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿ ಆಮೇಲೆ ನಾನು ಮೇನ್ಸ್ ನೋಡ್ಕೊತೀನಿ ಮೇನ್ಸಲ್ಲಿ ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತಲ್ಲ ಅವಾಗ ಓದ್ಕೊತೀನಿ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಲಾಸ್ಟಿಗೆ ಏನು ಮಾಡ್ತಾರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿರುತ್ತೆ ಮೇನ್ಸ್ಗೆ ಪ್ರಿಲಿಮ್ಸ್ ಅಂದರೆ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ಒಂದೇ ತಿಂಗಳ ಟೈಮ್ ಇರುತ್ತಲ್ಲ ಆ ಒಂದೇ ತಿಂಗಳ ಟೈಮಲ್ಲಿ ಇರೋ ಬರೋ ಎಲ್ಲ ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ GK ಬ್ಯಾಂಕಿಂಗ್ ಅವೇರ್ನೆಸ್ ಎಲ್ಲ ಬುಕ್ ಇಟ್ಕೊಂಡು ಕುತ್ಕೊಂಡಾಗ ಒಂಥರ ಏನಪ್ಪ ಅಂದರೆ ಗುಡ್ಡಾನೇ ತಲೆಯಲ್ಲಿ ಬಿದ್ದಂಗೆ ಆಗಿರುತ್ತೆ ಅಂದರೆ ಅಷ್ಟೊಂದು ವಾಸ್ಟ್ ಇದೆ ರೀ ಸಿಲೆಬಸ್ ಅದಕ್ಕೋಸ್ಕರ ನಾವು ಲಾಸ್ಟ್ ಮೂಮೆಂಟ್ ಇಟ್ಕೊಳಕ್ಕಾಗಲ್ಲ ನಾವು ಏನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಲ್ಲ ಸ್ಟಾರ್ಟಿಂಗ್ ಇಂದ್ರನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ಯಾವುದು ಜನರಲ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಬಿಕಾಸ್ ಅದೇ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಇದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವರು ಬ್ಯಾಂಕ್ ಎಕ್ಸಾಮನ್ನು ಅಂದರೆ ಕ್ಲಿಯರ್ ಮಾಡಿರ್ತಾರೆ ನೀವು ಕೇಳಿ ಬ್ಯಾಂಕ್ ಎಕ್ಸಾಮಲ್ಲಿ ವರ್ಕ್ ಮಾಡ್ತಾ ಇರೋರು ಜನರಲ್ ಅವ್ರ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅವೇರ್ನೆಸ್ ಅಲ್ಲಿ ಜಾಸ್ತಿ ಸ್ವಲ್ಪ ಸ್ಕೋರ್ ಮಾಡಿರ್ತಾರೆ ಬಿಕಾಸ್
ಆಪ್ಟಿಟ್ಯೂಡ್ ರೀಸನಿಂಗಲ್ಲೂ ಕೂಡ ಸ್ಕೋರ್ ಮಾಡ್ತಾರೆ, ಬಟ್ ಅದಕ್ಕಿಂತ ಜಾಸ್ತಿ ಜನರಲ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ಗೆ ಒತ್ತು ಕೊಟ್ಟಿರ್ತಾರೆ. ನಿಮಗೆ 100ಕ್ಕೆ 75ರಿಂದ 80% ಜನ ಈ ಬ್ಯಾಂಕಿಂಗ್ ಅವೇರ್ನೆಸ್ ಆಗಿರಲಿ, ಜನರಲ್ ಅವೇರ್ನೆಸ್ ಆಗಿರಲಿ, ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಆಗಿರಲಿ, ಈ ಟಾಪಿಕ್ ಅನ್ನ ನೆಗ್ಲೆಕ್ಟ್ ಮಾಡಲ್ಲ. ಓಕೆನಾ? ಅದು ಎಷ್ಟಿರುತ್ತೆ ಅಂದರೆ 50 ಪ್ರಶ್ನೆ ಇರುತ್ತೆ, 50 ಕ್ವಶನ್, 35 ನಿಮಿಷ, 35 ನಿಮಿಷ ಟೈಮ್ ಇರುತ್ತೆ ನಿಮಗೆ ಯಾವುದಕ್ಕೆ, ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್. ಈ ಥರ ಒಟ್ಟು ಟೋಟಲ್ ನಿಮಗೆ 190 ಪ್ರಶ್ನೆಗಳಿಗೆ 200 ಮಾರ್ಕ್ಸ್ ಇರುತ್ತೆ. ಸಮಯ ಎಷ್ಟಂದರೆ 2 ತಾಸು 40 ನಿಮಿಷ, ಅಂದರೆ 2 ಅವರ್ಸ್ 40 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಈ ಥರ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಎಲ್ಲಿ ಇರುತ್ತೆ ಸರ್ ನಾವು? ಇವಾಗ ಎಕ್ಸಾಮ್ದು ನಮಗೆ ಗೊತ್ತಾಯ್ತು ಎಷ್ಟಿದೆ, ಪ್ರಿಲಿಮ್ಸ್ ಯಾವ ಥರ ಇರುತ್ತೆ, ಮೇನ್ಸ್ ಯಾವ ಥರ ಇರುತ್ತೆ. ಇವಾಗ ನಾವು ಅಪ್ಲಿಕೇಶನ್ ಹಾಕಿದ್ವಿ, ನಮಗೆ ಎಕ್ಸಾಮ್ದು ಎಲ್ಲೆಲ್ಲಿ ಬರ್ಬೋದು ಅಂದರೆ ನಾವು ಎಲ್ಲಿ ಹಾಕಬೇಕು, ನಮಗೆ ಅಂದರೆ ಯಾವ ಥರ ಸೆಂಟರ್ಸ್ ಇದ್ದಾವೆ ಅಂತಂದರೆ ಇಲ್ಲಿದೆ ನೋಡಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್. ಇವಾಗ ನನಗೆ ಸರ್ ನಾನು ಬೆಳಗಾವಿದಲ್ಲಿ ಇದ್ದೀನಿ, ನಾನು ಬೆಳಗಾವಿದಲ್ಲಿ ಹಾಕ್ಬಹುದಾ? ನೋಡಿ, ಬೆಳಗಾಂ ಇದೆಯಾ ಎಕ್ಸಾಮ್ ಸೆಂಟರ್? ಸೊ ಬೆಳಗಾಂ ಹಾಕ್ಬೋದು. ಸೊ ಸರ್ ನಾನು ಹುಬ್ಳಿಯಲ್ಲಿ ಇದ್ದೀನಿ, ಹಾಕ್ಬೋದಾ ಸರ್? ಹುಬ್ಳಿಯಲ್ಲಿ ಹುಬ್ಳಿಯಲ್ಲಿ ಇದೆ ನೋಡಿ, ಧಾರವಾಡ ಸೆಂಟರ್ ಇದೆ, ಹುಬ್ಳಿ ಕೂಡ ಇದೆ. ಸೊ ಹುಬ್ಳಿ ಧಾರವಾಡಲ್ಲಿ ನೀವು ಕೂಡ ಹಾಕ್ಬೋದು. ಸರ್ ನಾನು ಹಾವೇರಿ ಸರ್, ನಾನು ಹಾವೇರಿ ಊರು, ನಾನು ಎಲ್ಲಿ ಹಾಕ್ಬೋದು? ಈ ಥರ ಇದ್ದಾಗ ಏನು ಮಾಡ್ಬೇಕು ಗೊತ್ತಾ, ನಿಮಗೆ ಹತ್ತಿರ ಊರು ಯಾವುದಪ್ಪ? ನಿಮಗೆ ಈ ಕಡೆ ಹೋದರೆ ಯಾವುದಿದೆಪ್ಪ ಹಾವೇರಿಗೆ ಹತ್ತಿರ? ಹಾಂ ನೋಡಿ, ದಾವಣಗೆರೆ. ನಿಮಗೆ ಲೆಫ್ಟ್ ಸೈಡ್ ಹೋದರೆ ದಾವಣಗೆರೆ ಇದೆ, ರೈಟ್ ಸೈಡ್ ಹೋದರೆ ಹುಬ್ಳಿ ಇದೆ, ಎರಡು ಹತ್ತತ್ರ ನಿಮಗೆ ಅಷ್ಟೇ ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ರಿಲೆವೆಂಟ್ ಹುಬ್ಳಿಗೆ ಹೋಗಿ ಹಾಕ್ತೀರಾ ಅಂದರೆ ಹುಬ್ಳಿ ಹಾಕ್ತೀರಾ ಅಪ್ಲಿಕೇಶನ್ ಅಂದರೆ ಎಕ್ಸಾಮ್ ಅಲ್ಲಿ ಹೋಗಿ ಬರೀತೀರಾ, ಅಥವಾ ದಾವಣಗೆರೆಯಲ್ಲಿ ಬಂದು ಬರೀತೀರಾ? ಈ ಥರ ನಿಮಗೆ ನಿಮಗೆ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವ್ದು ಊರು ಹತ್ರ ಆಗುತ್ತಲ್ಲ ಆ ಊರ ಅದನ್ನ ಹಾಕೊಂಡು ಬರಿಬಹುದು. ಓಕೆನಾ? ಇಷ್ಟೆಲ್ಲ ಗೊತ್ತಾಯ್ತಾ? ಇದು ಮೇನ್ಸ್ ಎಕ್ಸಾಮ್ ಸೆಂಟರ್ ಹೇಗಿರುತ್ತೆ ಅಂದ್ರೆ ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಈ ತರ 3 ಮೇನ್ಸ್ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಇವಾಗ ಬೆಳಗಾವಿ ಇತ್ತಂದ್ರೆ ನೀವು ಹುಬ್ಳಿಯನ್ನ ಚೂಸ್ ಮಾಡ್ಕೋಬಹುದು, ಬಿಕಾಸ್ ಬೆಂಗಳೂರಿಗೆ ಬಂದು ಬರೀ ಅವಶ್ಯಕತೆ ಇಲ್ಲ, ಹುಬ್ಳಿಯನ್ನೇ ಚೂಸ್ ಮಾಡ್ಕೊಂಡು ಹುಬ್ಳಿಯಲ್ಲೇ ಎಕ್ಸಾಮ್ ಬರಿಬಹುದು. ಯಾವುದು ಮೇನ್ ಎಕ್ಸಾಮ್ನ ಪ್ರಿಲಿಮಿನರಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಮೇನ್ ಎಕ್ಸಾಮ್ಗೆ ಹೋಗ್ತಾರೆ. ಮೇನ್ ಎಕ್ಸಾಮ್ನಲ್ಲಿ ಅಂದರೆ ಯಾವ್ದಾರಲ್ಲಿ ಸೆಂಟರ್ ಇದಾವೆ ಅಂದರೆ ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಈ ಥರ ಎಕ್ಸಾಮಿನೇಷನ್ ಸೆಂಟರ್ ಇದ್ದಾವೆ. ಹಾಗಾದರೆ ಸ್ಯಾಲ್ರಿ ಏನು? ನೋಡಿ, ತುಂಬ ಜನ ಇಂಪಾರ್ಟೆಂಟ್ ಇದಕ್ಕೆ ಕಾಯ್ತಾ ಇರ್ತಾರೆ, ಯಾಕಂದರೆ ಬಿಕಾಸ್ ಎಸ್ ಬಿ ಐಲಿ ಸ್ಯಾಲ್ರಿ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ, ಬಿಕಾಸ್ ಅದೊಂಥರ ವೈಟ್ ಕಾಲರ್ ಜಾಬಲ್ಲಿ ಸ್ವಲ್ಪ ಸೇಫೆಸ್ಟ್ ಬ್ಯಾಂಕಿಂಗ್, ಬ್ಯಾಂಕಿಂಗಲ್ಲೇ ಎಸ್ ಬಿ ಐಲಿ ಕೆಲಸ ಸಿಕ್ತಂದ್ರೆ ಒಂಥರ ನಮಗೇನೋ ಒಂಥರ ನೆಮ್ಮದಿ, ಒಂಥರ ಒಳ್ಳೆ ಜಾಬ್ ಸಿಕ್ತಪ್ಪ ಅಂತ, ಆ ಥರ ನಮ್ಮದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ಥರ ಯಾವ ಥರ ಸ್ಯಾಲ್ರಿ ಇರುತ್ತೆ ಅಂದರೆ ಬೇಸಿಕ್ ಪೇ 19,900. ಏನು ಸರ್ ಇಷ್ಟೇ ಇರುತ್ತೋ 19,900? ವೇಟ್ ಮಾಡಿ ಹೇಳ್ತೀನಿ. 19,900 ನಿಮಗೆ ಬೇಸಿಕ್ ಪೇ ಅಂತ ಇದ್ರೆ ಅದ್ರ ಜೊತೆ ಆ್ಯಡ್ ಆಗ್ತಾ ಹೋಗುತ್ತೆ ನಿಮಗೆ ಇನ್ಸೆಂಟಿವ್ಸ್ ಯಾವುದೆಲ್ಲ, ಡಿ ಎ ಅಂದರೆ ಡಿಯರ್ನೆಸ್ ಅಲೋವೆನ್ಸ್ ಅಂತ 8,933 ರೂಪಾಯಿ ಅಂದರೆ 86 ಪೈಸೆ ಇದು ಆ್ಯಡ್ ಆಗುತ್ತೆ. ಹಾಗೆ ಹೌಸ್ ರೆಂಟ್ ಅಲೋವೆನ್ಸ್ 2,091, ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಅಂತ 600 ರೂಪಾಯಿ ಸಿಗುತ್ತೆ, ಸ್ಪೆಷಲ್ ಅಲೋವೆನ್ಸ್ ಅಂತ 3,263 ಸಿಗುತ್ತೆ, ಮತ್ತೆ ಸ್ಪೆಷಲ್ ಪೇ ನ್ಯೂ ಅಂತ 500 ಸಿಗುತ್ತೆ. ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 35,288.46 ಸಿಗುತ್ತೆ. ಸೊ ಒಳ್ಳೆಯ ಅಲ್ಲ ಸರ್, ನಮಗೆ 35,000 ಸಿಗುತ್ತಾ? ಇಲ್ಲ ರೀ, ಅದರಲ್ಲಿ ಕೂಡ ಡಿಡಕ್ಷನ್ ಆಗುತ್ತೆ. ಏನಂತ, 2,792 ರೂಪಾಯಿ ಡಿಡಕ್ಷನ್ ಆಗಿ ನಿಮಗೆ ಫೈನಲ್ ಸಿಗೋದು ಎಷ್ಟಪ್ಪ ಅಂದರೆ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂದರೆ ನಮ್ಮ ಕೈಗೆ ಸಿಗುವಂಥ ಸ್ಯಾಲ್ರಿ ಎಷ್ಟಂದರೆ 32,496 ರೂಪಾಯಿ ನಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗೋದು. ಈ ಥರ ಸ್ಯಾಲ್ರಿ ಇರುತ್ತೆ ಅಂದರೆ ಇನ್ಸೆಂಟಿವ್ಸ್ ಎಲ್ಲ ಸಿಕ್ಕಿ 35,000 ಗ್ರಾಸ್ ಆಗಿ ಅದರಲ್ಲಿ ಕಟ್ ಆಗಿ ನಮಗೆ ಸಿಗೋದು 32,496 ರೂಪಾಯಿ ನಮಗೆ ಸಿಗುತ್ತದೆ. ಓಕೆನಾ? ಗೊತ್ತಾಯ್ತಲ್ಲ ನೆಟ್ ಸ್ಯಾಲ್ರಿ. ಸೊ ಸ್ಯಾಲ್ರಿ ಬಗ್ಗೆ ಒಂದು ಸ್ವಲ್ಪ ಡೌಟ್ ಕ್ಲಿಯರ್ ಆಯ್ತಲ್ಲ, ಸ್ಯಾಲ್ರಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದರೆ ಎಸ್ ಬಿ ಐಲಿ ನಿಮಗೆ ಜಾಬ್ ಆಯ್ತು ಅಂತಂದರೆ ನಿಮಗೆ ಹೋಗ್ತಾ ಹೋಗ್ತಾ ಒಳ್ಳೆ ಗ್ರೋತ್ ಇದೆ, ಅಂದರೆ ಬೇಗ ಬೇಗ ಗ್ರೋತ್ ಕಾಣ್ತೀರಾ. ಬೇರೆ ಬ್ಯಾಂಕ್ ಜಾಬ್ ಥರ ಇರಲ್ಲ ಸ ಎಲ್ಲಿ ಎಸ್ ಬಿ ಐಲಿ, ನಿಮಗೆ ಬೇಗ ಬೇಗ ಅಂದರೆ 1 ಇಯರ್ 2 ಇಯರ್ ಅಂದರೆ ಬೇಗ ಬೇಗನೆ ನಿಮ್ಮದು ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಒಂಥರ ಸೇಫೆಸ್ಟ್ ಜಾಬ್ ಎಲ್ಲಿ, ಬ್ಯಾಂಕ್ ಜಾಬಲ್ಲಿ ಸೇಫೆಸ್ಟ್ ಯಾವುದಂದ್ರೆ ಎಸ್ ಬಿ ಐ. ಓಕೆನಾ? ಹಾಗಾದರೆ ಇವತ್ತಿನ ಅಂದರೆ ಈಗ ವಿಡಿಯೋದಲ್ಲಿ ಏನಪ್ಪಾ ಅಂತ ಕಲ್ತೀವಿ ಅಂದರೆ ನಾವು ಎಸ್ ಬಿ ಐ ನೋಟಿಫಿಕೇಶನ್ ಅಂದರೆ ಎಸ್ ಬಿ ಐ ಕ್ಲರ್ಕ್ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡ್ವಿ. ಹಾಗಾದರೆ ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು, ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ಫ್ಯಾಮಿಲಿಯಲ್ಲಿ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಐಡಿಯಾ ಇದ್ದರೆ ಬ್ಯಾಂಕ್ ಎಕ್ಸಾಮ್ ಅಂದರೆ ಬ್ಯಾಂಕ್ ಎಕ್ಸಾಮ್ ಬರಿಬೇಕಂತ ಪ್ಲ್ಯಾನ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಥರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಹಾಕಿ, ತುಂಬ ಯೂಸ್ಫುಲ್ ಇದೆ. ಯಾಕಂದರೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅಪ್ಲಿಕೇಶನನ್ನು ಎಲ್ಲರೂ ಹಾಕಿ, ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೀರಿ, ಖಂಡಿತ ಚೆನ್ನಾಗಿ ಆಗೇ ಆಗುತ್ತೆ, ಬಿಕಾಸ್ ಲರ್ನ್ ಆನ್ಲೈನ್ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತೆ. ಹಾಗಾದರೆ ಇವತ್ತಿನ ಕ್ಲಾಸನ್ನು ಅಂದರೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತೀನಿ. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.